ಇನ್ನು ಬಜರಂಗ ದಳವನ್ನು ನಿಷೇಧಿಸುವ ಕುರಿತು ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿ ಸದ್ದು ಮಾಡಿದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಆಗಾಗ ಸುದ್ದಿ ಸ್ಫೋಟಿಸಿತ್ತು ಈ ಮಧ್ಯೆ ಕಾಂಗ್ರೆಸ್ ಸಚಿವರೇ ಕಾಂಗ್ರೆಸ್ ಬ್ಯಾನ್ ಸೂಕ್ತವಲ್ಲ ಆರ್ ಎಸ್ ಎಸ್ ಬ್ಯಾನ್ ಸೂಕ್ತವಲ್ಲ ಅನ್ನೋ ನಿರ್ಧಾರವನ್ನು ಹೇಳಿದ್ದಾರೆ ಆರ್ ಎಸ್ ಸಂಘಟನೆಗಳನ್ನು ಸದ್ಯಕ್ಕೆ ಬ್ಯಾನ್ ಮಾಡೋ ಅಗತ್ಯ ಇಲ್ಲ ಒಂದು ಸಂಘಟನೆ ಬ್ಯಾನ್ ಮಾಡಿದ್ರೆ ಮತ್ತೊಂದು ಹುಡ್ಕೊಳ್ಳುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬ್ಯಾನ್ ಬದಲು ಮನಸ್ಸುಗಳು ಪರಿವರ್ತನೆ ಆಗಬೇಕು ಅಲ್ಲಿರೋರನ್ನ ಹೊರಗಡೆ ತರಬೇಕು ಅಲ್ಲಿರುವ ಶೂದ್ರರನ್ನ ರಿಪೇರಿ ಮಾಡಬೇಕು ಬುದ್ಧ ಬಸವಣ್ಣನ ವಿಚಾರಧಾರೆಗಳನ್ನ ತುಂಬಬೇಕು ಬ್ಯಾನ್ ಮಾಡೋದ್ರಿಂದ ಪರಿಹಾರ ಸಿಗಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ದಿಢೀರ್ ನಿರ್ಧಾರಗಳಿಂದ ಕೆಲಸ ಆಗಲ್ಲ ಪಕ್ಷ ಮತ್ತು ಸರ್ಕಾರದ ಮಟ್ಟದ ದೊಡ್ಡ ಚರ್ಚೆ ಆಗಬೇಕು ಸಂಪೂರ್ಣ ಚರ್ಚಿಸಿದ ಬಳಿಕ ಮುಂದಿನ ನಿರ್ಧಾರ ಮಾಡಬೇಕು ಅಂತ ಹೇಳಿದರೆ ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಸೂಕ್ತ ಅಲ್ಲ ಸತೀಶ್ ಜಾರಕಿಹೊಳಿ ಚೆನ್ನಾಗಿ ಬುದ್ಧ ಬಸವ ಏನೋ ಸಿದ್ಧಾಂತಗಳನ್ನ ಒಪ್ಸ್ಕೊಬೇಕು ಅಂತ ಇವತ್ತು ಆರ್ ಎಸ್ ಎಸ್ ಬಜರಂಗದಲ್ಲಿ ಚೂತು ಚೂತರ ಜಾಸ್ತಿ ಬಟ್ ಅವ್ರ ಸ್ಥಾನಮಾನ ಸಿಗಲ್ಲ ಉನ್ನತ ವರ್ಗದ ಅವ್ರಿಗೆ ಸ್ಥಾನಮಾನ ಕೊಡ್ತಾರೆ ಅನ್ನೋ ಒಂದು ಆರೋಪ ಕೂಡ ಇದೆ ಸೊ ಹಿಂದೆ ಆರ್ ಎಸ್ ಎಸ್ ಕೆಲವೊಂದಿಷ್ಟು ರಾಷ್ಟ್ರ ಮಟ್ಟದಲ್ಲಿ ಬ್ಯಾನ್ ಆಗಿತ್ತು ರಾಜ್ಯದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಬಜರಂಗದಲ್ಲಿ ಬ್ಯಾನ್ ಏನಿಲ್ಲ ಯಾವ ಸಂಘಟನೆ ಕಾನೂನು ಕಾನೂನು ನೋಡೋಣ ಏನಾಗುತ್ತೆ ಅಂತ